ನಾನು ಕೆಆರ್ ಮುರಳೀಕೃಷ್ಣ, ಕನ್ನಡ ಚಲನಚಿತ್ರಗಳ ನಿರ್ಮಾಪಕ, ನಿರ್ದೇಶಕ ಹಾಗೂ ವೃತ್ತಿನಿರತ ವಕೀಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕೆಲವು ಚಿತ್ರಗಳ ಬಗ್ಗೆ ಗೊತ್ತಿಲ್ದಿರೋದನ್ನ ಗೊತ್ತು ಮಾಡಿಕೊಳ್ಳೋಣ. ಸುಮಾರು 60ನೇ ದಶಕ ಅದು. ಜೇಮ್ಸ್ ಬಾಂಡ್ 007 ಅನ್ನೋ ಒಂದು ಸೀರೀಸ್ ಆಫ್ ಇಂಗ್ಲಿಷ್ ಚಿತ್ರಗಳು ಭಾರತೀಯ ಚಿತ್ರಮಂದಿರಗಳಲ್ಲಿ ರಾರಾಜಿಸತೊಡಗಿದೆ. ಭಾರತೀಯ ಪ್ರೇಕ್ಷಕರನ್ನು ಅದು ತನ್ನತ್ತ ಸೆಳೆವಲ್ಲಿ ಸಂಪೂರ್ಣವಾಗಿ ಯಶಸ್ವಿಗೊಂಡು ಇದಕ್ಕೆ ಕನ್ನಡ ಪ್ರೇಕ್ಷಕನೂ ಸಹ ಏನು ಹೊರತಾಗಿರಲಿಲ್ಲ. ಇದೇ ಸಮಯದಲ್ಲಿ ಸುಮಾರು 1966ನೇ ಇಸ್ವಿನಲ್ಲಿ ನಮ್ಮ ಪಕ್ಕದ ರಾಜ್ಯವಾದ ಆಂಧ್ರಪ್ರದೇಶದ ಕೃಷ್ಣ ಅವರು ಗೂಢಾಚಾರಿ 116 ಅನ್ನೋ ಒಂದು ಚಲನಚಿತ್ರದಲ್ಲಿ ಅಭಿನಯಿಸಿ ಆ ಚಿತ್ರ ಸಹ ಕರ್ನಾಟಕದಲ್ಲಿ ಬಿಡುಗಡೆಗೊಂಡು ಆ ಚಿತ್ರಕ್ಕೂ ಸಹ ಕನ್ನಡ ಪ್ರೇಕ್ಷಕ ತನ್ನ ಒಲವನ್ನ ತೋರಿಸಿದ. ಈ ಎರಡೂ ವಿದ್ಯಮಾನಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಸೂಕ್ಷ್ಮವಾಗಿ ತಮ್ಮ ಗಮನದಲ್ಲಿಟ್ಟುಕೊಂಡು ಒಂದು ಆಲೋಚನೆಗೆ ಬಂದರು. ಯಾತಕ್ಕೆ ಕನ್ನಡ ಚಲನಚಿತ್ರ ಪ್ರೇಕ್ಷಕ ಅವನಿಗೆ ತಿಳಿದ ಭಾಷೆಯಲ್ಲಿ ಒಂದು ಗೂಢಾಚಾರಿಗೆ ಸಂಬಂಧಪಟ್ಟಂತ ಒಂದು ಸಿನಿಮಾನ ನೋಡಬಾರದು, ಆತ ಯಾತಕ್ಕೆ ಆತನಿಗೆ ಗೊತ್ತಿರುವಂತ ಭಾಷೆಯಲ್ಲಿ ಮನರಂಜನೆ ತೆಗೆದುಕೊಳ್ಳಬಾರದು, ನಾವು ಅಂತ ಚಿತ್ರಗಳನ್ನು ನಿರ್ಮಿಸಬೇಕಲ್ವೇ ಅನ್ನೋದು ಅವರ ಗಮನಕ್ಕೆ, ಅವರ ಆಲೋಚನೆಗೆ ಬಂತು. ಇದರ ಪರಿಣಾಮನೇ 1968ನೇ ಇಸ್ವಿನಲ್ಲಿ ಜೇಡರ ಬಲೆ ಎನ್ನುವ ಒಂದು ಕಪ್ಪು ಬಿಳುಪು ಸಿನಿಮಾ ಬಿಡುಗಡೆ ಆಯಿತು. ಇದರಲ್ಲಿ ಜಯಂತಿಯವರು ನಾಯಕಿಯಾಗಿ ನಟನೆ ಮಾಡಿದ್ರು. ಈ ಚಿತ್ರದಲ್ಲಿ ರಾಜ್ಕುಮಾರ್ ಯಾವ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಹೀರೋ ಆಗಿ ಪ್ರೂವ್ ಆಗಿದ್ರು, ಅಂಥ ರಾಜ್ಕುಮಾರ್ ಅವರು ತುಂಬಾ ಮಾಡರ್ನೈಸ್ ಆಗಿ, ಸ್ಟೈಲಿಶ್ ಆಗಿ, ರೊಮ್ಯಾಂಟಿಕ್ ಹೀರೋ ಆಗಿ ಜೇಡರ್ ಬೈನಲ್ಲಿ ಅಭಿನಯಿಸಿದರು. ಇದು ಎಷ್ಟು ಯಶಸ್ವಿ ಆಯಿತು ಅಂದ್ರೆ ಕನ್ನಡ ಚಲನಚಿತ್ರಕ್ಕೆ ಈ ಚಿತ್ರ ಒಂದು ಮೈಲಿಗಲ್ಲಾಗುತ್ತೆ. ಈ ಯಶಸ್ಸಿನ ಒಂದು ಸ್ಫೂರ್ತಿಗೊಂಡು 1968ನೇ ಇಸ್ವಿನಲ್ಲಿ ಮತ್ತೊಂದು ಬಾಂಡ್ ಫಿಲಂ ಬಂತು. ಆ ಬಾಂಡ್ ಫಿಲಂ ಗೋವಾದಲ್ಲಿ CID 999. ಎಸ್, ಈ ಚಿತ್ರದಲ್ಲಿ ಲಕ್ಷ್ಮಿ ಅವರು ನಾಯಕಿಯಾಗಿ ಅಭಿನಯಿಸಿದ್ರು. ಜೇಡರ ಬಲೆ ಗೋವಾದಲ್ಲಿ CID 999 ಚಿತ್ರಗಳ ಒಂದು ಅಭೂತಪೂರ್ವ ಯಶಸ್ಸಿನ ಬೆನ್ನಲ್ಲಿ ಬಂದಿದ್ದು ಆಪರೇಷನ್ ಜಾಕ್ ಪ್ಯಾಟ್ನಲ್ಲಿ CID 999. ಈ ಚಿತ್ರದ ನಾಯಕಿ ರೇಖಾ. ರೇಖಾ ಅಂದ್ರೆ ಹೌದು, ಯು ಆರ್ ರೈಟ್. ಇವತ್ತು ಹಿಂದಿ ಚಿತ್ರದ ರಂಗದಲ್ಲಿ ಒಂದು ಅತ್ಯುತ್ತಮ ಕಲಾವಿದೆಯಾಗಿ ರೂಪಿಸಿಕೊಂಡ ರೇಖಾ ಅವರೇ ಈ ಚಿತ್ರದಲ್ಲಿ ನವನಟಿಯಾಗಿ ಪಾದಾರ್ಪಣೆಯನ್ನು ಮಾಡಿದೆ. ಈ ಬಾಂಡ್ ಫಿಲಮ್ಗಳು ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕನ್ನಡ ಚಿತ್ರರಂಗದಲ್ಲೇ ನಿರ್ಮಾಣ ಆಗಿರೋದೊಂದು ವಿಶೇಷ. ಹೀಗೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಗೂಢಾಚಾರ್ಯಗಳ ಮೇಲೆ ಒಂದು ಸಿನಿಮಾ ಆರಂಭ ಆಗಿದ್ದು ಅಂದರೆ ಅದು ಕನ್ನಡ ಚಿತ್ರರಂಗದಿಂದ, ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮೂಲಕ ಮತ್ತು ಅವರ ಆಕಾಂಕ್ಷೆಯ ಒಂದು ಫಲವಾಗಿ. ಪ್ರೇಕ್ಷಕರೇ, ಈ ಮೂರೂ ಚಿತ್ರಗಳು, ಜೇಡರ ಬಲೆ, ಗೋವಾದಲ್ಲಿ CID 999, ಆಪರೇಷನ್ ಜಾಕ್ ಪ್ಯಾಟ್ನಲ್ಲಿ CID 999, ಎಷ್ಟು ಪ್ರಭಾವವನ್ನ ಬೀರ್ತು ಅಂತ ಹೇಳಿದ್ರೆ ಅದೇ ಇಸುವಿನಲ್ಲಿ 1968ರಲ್ಲಿ ಬಂದ ಧೂಮಕೇತು, ಬೆಂಗಳೂರು ಮೈಲ್ ಚಿತ್ರಗಳು ಸಹ ಬಹಳ ಯಶಸ್ಸನ್ನು ಸಾಧಿಸಿ ಮುಂದೆ 1970ರಲ್ಲಿ ಬಂದ CID ರಾಜಣ್ಣ ಸಹ ಬಹಳ ಯಶಸ್ಸನ್ನು ಕಂಡ ಒಂದು CID ಚಿತ್ರ. ಹೀಗೆ CID ಚಿತ್ರಗಳ ಆರಂಭ ಡಾ
ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರದ ಮೂಲಕ ಅನ್ನೋದು ಒಂದು ಹೆಮ್ಮೆ ನಮಗೆಲ್ಲರಿಗೂ ಇದೆ. 1968 ಮತ್ತೊಂದು ವಿಷಯಕ್ಕೆ ಬಹಳ ಗಮನಾರ್ಹವಾಗಿದೆ. ಅದೇನಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು 15 ನಾಯಕ ನಟನಾಗಿ ಅಭಿನಯಿಸಿತ್ತು. ಈ ಸಾಧನೆಯನ್ನು ಇಂದಿನವರೆಗೂ ಯಾರೂ ಸಹ ಇದನ್ನ ಬೀಟ್ ಮಾಡಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಪ್ರೇಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಕಾದಂಬರಿಯ ಆಧಾರಿತ ಕನ್ನಡ ಚಲನಚಿತ್ರಗಳ ಬಗ್ಗೆ ಒಂದು ಕ್ಷಕಿರಣವನ್ನ ಬೀರೋಣ. ಎಲ್ಲರಿಗೂ ನಮಸ್ಕಾರ.